ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ ಗೆ ಸ್ವಾಗತ. ಮುದಿಬಿಹಾಳ್ ತಾಲೂಕಿನ ವೀರೇಶ್ ನಗರದ ನಿವಾಸಿಯಾದ ವಿಜಯಪುರ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದ ಬಸವರಾಜ ದಡ್ಡಿಯವರು ಪಕ್ಷದಲ್ಲಿ ಪ್ರಾಮಾಣಿಕತೆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಎಲ್ಎಲ್ಬಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಇದೀಗ ಎಲ್ಎಲ್ಬಿ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಕರಪತ್ರವನ್ನು ತೆಗೆದುಕೊಂಡು ಮುದಿಬಿಹಾಳ್ ನ್ಯಾಯಾಲಯದಲ್ಲಿ ವಕೀಲರಾಗಿ ನಿಮ್ಮ ಸೇವೆ ಮುಂದುವರಿಯಲಿ ಎಂದು, ಅವರ ಜೀವನ ಯಶಸ್ವಿ ಹಾದಿಗಳು ಸಿಗಲಿ ಎಂದು ಮುದಿಬಿಹಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ವಿಜಯಪುರ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಸನ್ಮಾನಿಸಿದ್ರು. ಇದೇ ಸಂದರ್ಭದಲ್ಲಿ ಪ್ರಭುಗೌಡ ದೇಸಾಯಿ ದಣಿ ಅಭಿಮಾನಿಗಳು ಶುಭ ಹಾರೈಸಿದ್ರು. ಮಂತು ಹಡ್ಪದ್, ವೀರೇಶ್ ಕೋಳೂರ್, ಪ್ರಶಾಂತ್ ಜಟ್ಟಗಿ, ಭೀರಪ್ಪ ಮೇಟಿ, ರಾಹುಲ್ ಮಡಿವಾಳರ್, ತೋಶಿಪ್ ಮುತ್ತು ಮೇಟಿ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಅಂತ ಶಿವದಲ್ಲಿ ಅವರು ಇಂದು ಮುದ್ದೇವಳ ಕೋರ್ಟ್ಗೆ ವಕೀಲ ಸೇವೆಯನ್ನು ಸಲ್ಲಿಸಬೇಕಂತೇಳಿ ಬೆಂಗಳೂರು ಹೈಕೋರ್ಟಿಂದ ಒಂದು ಅವರ ಪರವಾನಗಿ ಪತ್ರವನ್ನು ಪಡೆದುಕೊಂಡು ಮುದ್ದೇವಳದಲ್ಲಿ ಅವರ ವಕೀಲ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಬೇಕಂತೇಳಿ ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೋಸ್ಕರ ಮುಂದಿನ ಅವರ ವಕೀಲ ವೃತ್ತಿ ಕೂಡ ಒಳ್ಳೆಯ ರೀತಿ ನಡೀಲಿ, ನಾಲ್ಕು ಜನರಿಗೆ ಮಾದರಿಯಾಗಲಿ. ಮುಂದಿನ ಬರುವಂಥ ದಿನಮಾನಗಳಲ್ಲಿ ಯಾರೇ ನಮ್ಮ ಸಣ್ಣ ಯಾವುದೇ ಒಂದು ನಿಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಸ್ನೇಹಿತರಾಗಲಿ, ಯಾರೊಬ್ಬರು ಸಾಮಾನ್ಯ ಕಾರ್ಯಕರ್ತರು ಬಂದು ಕೇಸಿದ್ರಿಂದ ಒಂದು ಹಿಂದ್ರು ಒಳ್ಳೆಯವರಿದ್ದಾರೆ, ಈ ಥರ ಕೆಲಸ ಮಾಡ್ತಾರೆ ಅಂತಂದರೆ ಅವರು ಮಾಡಿಕೊಡ್ತಾರೆ ಅನ್ನುವಂಥ ಪ್ರಾಮಾಣಿಕ ಗುಣ ಕೂಡ ಅವರಲ್ಲಿದೆ ಅನ್ನೋದು ನನಗೂ ಆತ್ಮವಿಶ್ವಾಸ ಇದೆ. ಅವರು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಥರ ಕೇಸ್ ಇದ್ದರೂ ಕೂಡ ನಡೆಸಿಕೊಡ್ತಾರೆ. ಅವರ ಅಭಿವೃದ್ಧಿ ಇದೇ ಥರ ಯಶಸ್ವಿ ದಾರಿಗೊಳಿಸಿದ್ದೆ ಭಗವಂತ ಮುತ್ತೂಟ ಕಡ್ಕಿ, ಎಂ ಟು ಟಿವಿ ನ್ಯೂಸ್, ವಿಜಯಪುರ.